ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಂದ್ರ ನಾನು ಈ ಕೊಳಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಫ್ಎಂಎಲ್ನಲ್ಲಿ ಕೆಲಸವನ್ನು ಮ್ಯಾನೇಜರ್ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಬೆಳೆಗಳು ಕಡಿಮೆ ಪ್ರಮಾಣದಲ್ಲಿ ಪೌಷ್ಟಿಕರಿಸಿದ ಗೊಬ್ಬರವನ್ನು ಹಾಕದೆ ಅಥವಾ ಒಂದು ಉತ್ತಮವಾದ ಇಳುವರಿ ಇಲ್ಲದೆ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ರಾಸಾಯನಿಕ ಪದಾರ್ಥಗಳನ್ನು ಭೂಮಿಗೆ ಚೆಲ್ಲುವುದರಿಂದ ರೈತ ಇಳುವರಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತಾ ಇದ್ದಾನೆ ಜೊತೆಗೆ ಆಹಾರಗಳನ್ನು ಸೇವಿಸುವ ಮೂಲಕ ಅವನು ಸಹ ದಿನ ದಿನ ಕುಗ್ತಾ ಇದ್ದಾನೆ ತನ್ನ ಆಯಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾನೆ ಶಕ್ತಿ ಏನೇನಾಗ್ತಾ ಇದ್ದಾನೆ ಇದಕ್ಕೆಲ್ಲ ಕಾರಣ ನಮ್ಮ ಒಂದು ಸುವ್ಯವಸ್ಥಿತವಾದ ಒಂದು ವ್ಯವಸಾಯ ಪದ್ಧತಿ ನಶಿಸಿ ಹೋಗ್ತಾ ಇರೋದು ಇವತ್ತು ಸುಸ್ಥಿರ ಒಂದು ಪದ್ಧತಿಯಲ್ಲಿ ಕೃಷಿ ಪದ್ಧತಿಯಲ್ಲಿ ನಾವು ಮೊಟ್ಟ ಮೊದಲಿಗೆ ಬೀಜವನ್ನು ನಾವು ತೆಗೆದುಕೊಂಡಾಗ ಆ ಬೀಜವನ್ನು ಯಾವ ರೀತಿ ನಾವು ಅದಕ್ಕೆ ಒಂದು ಬಳಕೆ ಮಾಡಿ ಅದಕ್ಕೆ ಒಂದು ಸಿಗುವಂಥ ನಮ್ಮಲ್ಲೇ ಸಿಗುವಂಥ ನಾಟಿ ಔಷಧಿಗಳನ್ನು ನಮ್ಮ ಹಿಂದಿನ ಕಾಲದವರು ಬಳಸುವಂಥ ಔಷಧಿಗಳನ್ನು ಬಳಸಿ ಹಾಕಿದಾಗ ಉತ್ತಮವಾದ ಇಳುವರಿ ಸಿಗ್ತದೆ ಜೊತೆಗೆ ಒಂದು ಉತ್ತಮವಾದ ಒಂದು ಆರೋಗ್ಯಕರವಾದ ಪೌಷ್ಟಿಕರಿಸಿದ ಒಂದು ಆಹಾರ ಬೆಳೆಯಲು ಸಾಧ್ಯವಾಗ್ತದೆ ಮನುಷ್ಯನ ಜೀವನ ಉತ್ತಮವಾಗ್ತದೆ ಆದ ಕಾರಣ ನಾವು ಮೊಟ್ಟ ಮೊದಲಿಗೆ ನಮ್ಮಲ್ಲಿರುವಂತಹ ಧಾನ್ಯಗಳ ಬೀಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ತಯಾರಿಸ್ಕೊಳ್ಬೇಕಾದ್ರೆ ಆ ಬೀಜ ಜೊತೆಯಲ್ಲಿ ಅನೇಕ ಕಾಯಿಲೆಗಳು ಬರ್ತವೆ ಅನೇಕ ಕಾಯಿಲೆಗಳು ಬೀಜದ ಜೊತೆಯಲ್ಲಿ ಬರೋದರಿಂದ ಅವುಗಳನ್ನು ನಾವು ನಿಯಂತ್ರಿಸೋದಕ್ಕಾಗಿ ಈ ಬೀಜಾಮೃತವನ್ನು ಮಾಡಿಕೊಂಡಾಗ ಒಂದು ಒಳ್ಳೆಯ ಸಸ್ಯಗಳನ್ನು ನಾವು ಬಳಪಡಿಸ್ಕೊಳ್ಬೋದು ಉತ್ತಮವಾಗಿ ನಾವು ಅದನ್ನು ಅಳವಡಿಸ್ಕೊಂಡಾಗ ಒಳ್ಳೆಯ ಇಳುವರಿಯನ್ನು ಪಡೆಯಲು ಸಾಧ್ಯ ಆಗ್ತದೆ ಈ ಬೀಜಾಮೃತಕ್ಕೆ ನಾವು ತಯಾರಾಗುವ ಸಾಮಗ್ರಿಗಳು ಸುಮಾರು 3 ರಿಂದ 5 ಲೀಟರ್ ಸಾಮರ್ಥ್ಯವುಳ್ಳಂತಹ ಒಂದು ಪಾತ್ರೆ ಅಥವಾ ಡ್ರಮ್ ಒಂದು ಪ್ಲಾಸ್ಟಿಕ್ ಬಕೆಟ್ ಇತ್ಯಾದಿಗಳನ್ನು ಉಪಯೋಗಿಸ್ಕೊಳ್ತಕ್ಕದ್ದು ಜೊತೆಗೆ ಎಲ್ಲರ ಮನೆಯಲ್ಲಿ ಈಗಾಗಲೇ ನಾಟಿ ಹಸುಗಳು ಇವೆ ಹಳ್ಳಿಗಳಲ್ಲಿ ಆ ಹಸುವಿನ ಗಂಜಲ ಹಾಗೂ 1 ಲೀಟ್ರ್ ಗಂಜಲ ಹಾಗೂ 1 ಕೆಜಿಯಷ್ಟು ಸಗಣಿ ಇತ್ಯಾದಿಗಳನ್ನು ಇದನ್ನು ತೆಗೆದುಕೊಳ್ಬೇಕು ಬೆಲ್ಲ ಒಂದು 50 ಗ್ರಾಮ್ ಸುಣ್ಣದ ದ್ರಾವಣ ಒಂದು 10 ಮಿಲಿ ಹಾಗೂ ಸ್ವಲ್ಪ ಅರಿಶಿಣ ಪುಡಿ ಇದನ್ನು ನಾವು ಬಳಸಿಕೊಂಡು ಮಾಡುವಂಥ ವಿಧಾನ ಈ ಬಕೆಟ್ ಆಗಲಿ ಅಥವಾ ಒಂದು ಸ್ವಚ್ಛವಾದ ಡ್ರಮ್ಮನ್ನಾಗಲಿ ತೆಗೆದುಕೊಂಡು ಅದಕ್ಕೆ ಸಗಣಿ ಮೊದಲು ಗಂಜಲ ಹಾಕಬೇಕು ಗಂಜಲ ಹಾಕಿ ನಂತರ ಸಗಣಿ ಹಾಕಿ ಅದನ್ನು ಸ್ವಲ್ಪ ಕಲಸ್ಕೊಳ್ಬೇಕು ಕಲಸಿಕೊಂಡ ನಂತರ ನಮ್ಮಲ್ಲಿ ಈಗಾಗಲೇ ಇರುವಂಥ ಪುಡಿ ಮಾಡಿರುವಂಥ ಬೆಲ್ಲವನ್ನು ಬೆಲ್ಲವನ್ನು ದ್ರಾವಣ ಹಾಕಿ ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಅದನ್ನು ಕಲಸಬೇಕು ಕಲಸಿ ಒಂದು ದ್ರಾವಣ ಮಾಡಿಕೊಳ್ಬೇಕು ಮಾಡಿಕೊಂಡ ನಂತರ ಈ ಕಲಸಿದ ದ್ರಾವಣವನ್ನು ನಾವು ಯಾವುದಕ್ಕೆ ಈ ಬೀಜ ಉಪಚಾರಕ್ಕೆ ಬೀಜವನ್ನು ಬಳಸುವುದಕ್ಕೆ ಯಾವ ಬೀಜಗಳನ್ನು ನಾವು ಪಡೆದುಕೊಂಡಿರ್ತೀವೋ ಆ ಬೀಜಗಳಿಗೆ ಇದನ್ನು ಲೇಪಿಸಬೇಕು ಉದಾಹರಣೆಗೆ ಬಾಳೆಗೆಡ್ಡೆ ಈ ಬಾಳೆಗೆಡ್ಡೆಯನ್ನು ಸಹ ಬಾಳೆಗೆಡ್ಡೆ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಥವಾ ಬದನೆ ಬೀಜ ಇರ್ಬೋದು ಮೆಣಸಿನಕಾಯಿ ಬೀಜ ಇರ್ಬೋದು ತರಕಾರಿ ಬೀಜಗಳು ಇತ್ಯಾದಿ ಯಾವುದೇ ಇರ್ಬೋದು ಇತ್ಯಾದಿ ಬೀಜಗಳನ್ನು ಅದಕ್ಕೆ ಲೇಪಿಸ್ಬೋದು ಈ ಬಾಳೆಗೆಡ್ಡೆಗಳನ್ನು ತೆಗೆದುಕೊಂಡಾಗ ಅದನ್ನು ಹದ್ದಿ ಅದನ್ನು ಒಂದು ನಿಮಿಷಕ್ಕಾಗಲ್ಲ
ಒಣೆ ಹಾಕಿ ಅದನ್ನು ಹಾಕಿದಾಗ ಉತ್ತಮವಾದ ಒಂದು ಇಳುವರಿ ಸಿಗ್ತದೆ. ಈ ದ್ರಾವಣವನ್ನು ಲೇಪಿಸುವುದರಿಂದ ಯಾವುದೇ ಒಂದು ರೋಗ ಆ ಬೀಜಗಳಲ್ಲಿದ್ದರೆ ಅದು ನಿವಾರಣೆಯಾಗಿ ರೋಗ ಮುಕ್ತವಾದ ಬೀಜಗಳು ಸಿಗ್ತವೆ. ಈ ದ್ರಾವಣದಲ್ಲಿ ಈ ದ್ರಾವಣವನ್ನು ನಾವು ತಯಾರಿಸಿಕೊಂಡಂಥ ದ್ರಾವಣವನ್ನು 24 ಗಂಟೆ ಒಳಗಡೆ ಉಪಯೋಗಿಸ್ಕೊಳ್ಬೇಕು. 20 ಗಂಟೆ ಆದ ನಂತರ ಅದು ಬೆಳಕಿಗೆ ಬರೋದಿಲ್ಲ. ಅದನ್ನು ನಮ್ಮ ಬೆಳೆಗಳಿಗೆ ಹಾಕಿ ಅದನ್ನು ಶುದ್ಧ ಮಾಡಿಸ್ಕೊಳ್ಬೋದು, ಅದನ್ನ ಬಳಸ್ಕೊಳ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯಗಳಂದರೆ ಈ 1 ಲೀಟ್ರ್ ಈ ಜೀವಾಮೃತದಲ್ಲಿ 500 ಕೋಟಿಗೂ ಹೆಚ್ಚು ಜೀವಾಣುಗಳಿರ್ತವೆ. 1 ಲೀಟ್ರು ಇದರೊಳಗಡೆ ನಾವು ತಯಾರಿಸ್ಕೊಂಡಂಥ ಒಂದು ದ್ರಾವಣದಲ್ಲಿ 500 ಕೋಟಿಗೂ ಹೆಚ್ಚು ಜೀವಾಣುಗಳಿರ್ತವೆ. ಇವು ಬೀಜಗಳ ಮತ್ತು ಆ ಗಡ್ಡೆಗಳಿರಬಹುದಾದಂಥ ಆ ರೋಗವನ್ನು ಸಂಪೂರ್ಣವಾಗಿ ಅದರ ನಾಶ ಮೂಲ ಆ ಸಂಪೂರ್ಣವಾದ ಆ ಏನು ರೋಗ ಇರ್ತದೆ ಆ ನಾಶವನ್ನು ಹಾಳು ಮಾಡ್ತದೆ. ಅದು ಮಾಡಿ ಒಂದು ಉತ್ತಮವಾದ ಮೊಳಕೆ ಪ್ರಮಾಣವನ್ನು ಸಹ ಹೆಚ್ಚಿಸ್ತದೆ. ಆದ್ದರಿಂದ ಈ ಬೀಜಾಮೃತ ಒಂದು ಉತ್ತಮವಾದ ಒಂದು ಬಳಕೆಯಾಗಿರೋದರಿಂದ ಪ್ರತಿಯೊಬ್ಬರು ಇದನ್ನು ಬಳಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ಬೀಜಾಮೃತದ ಒಂದು ವಿಧಾನದ ತಯಾರಿಕೆ ವಿಧಾನವನ್ನು ಬಳಸ್ಕೊಳ್ತ ವಿಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳು. ಬೀಜಾಮೃತಕ್ಕೆ ಬೇಕಾಗುವಂಥ ಸಾಮಗ್ರಿಗಳು 1-2 ಲೀಟರ್ ಬೀಜಾಮೃತಕ್ಕೆ ತಯಾರಿಸಲು ಮಾಡಲು 3-4 ಲೀಟರ್ ಹಿಡಿಯುವಷ್ಟು ಒಂದು ಪಾತ್ರೆ ಅಥವಾ ಒಂದು ಡ್ರಮ್ ಅಥವಾ ಒಂದು ಬಕೆಟ್, 1 ಕೆಜಿ ಆಗಷ್ಟು 1 ಕೆಜಿ ಸಗಣಿ, 1 ಲೀಟರ್ ನಾಟಿ ಹಸುವಿನ ಗಂಜಲ, 50 ಗ್ರಾಂ ಪುಡಿ ಮಾಡಿದ ಬೆಲ್ಲ, 10 ಗ್ರಾಂ ಅರಿಶಿನ ಪುಡಿ, 10-15 ಮಿಲಿಲೀಟರ್ನಷ್ಟು ಸುಣ್ಣದ ದ್ರಾವಣ. ಮಾಡುವಂತಹ ವಿಧಾನ, ತೆರೆದಂತಹ ಅಗಲವಾದ ಒಂದು ಬಕೆಟಿಗೆ ಈ 1 ಕೆಜಿ ಸಗಣಿಯನ್ನು ಹಾಕಬೇಕು. ನಂತರ 1 ಕೆಜಿ 1 ಲೀಟರ್ ನಾಟಿ ಹಸುವಿನ ಗಂಜಲವನ್ನು ಆ ಸಗಣಿಗೆ ಸೇರಿಸಬೇಕು. ಪುಡಿ ಮಾಡಿ ಇಟ್ಟುಕೊಂಡಂತಹ ಬೆಲ್ಲವನ್ನು ಸ್ವಲ್ಪ 50 ಗ್ರಾಮದಷ್ಟು ಹಾಕಬೇಕು. ನಂತರ ಸುಣ್ಣದ ದ್ರಾವಣ ಹಾಕಬೇಕು, ಜೊತೆಗೆ ಅರಿಶಿನ ಪುಡಿ 10 ಗ್ರಾಂ ಅರಿಶಿನ ಪುಡಿಯನ್ನು ಇದಕ್ಕೆ ಸೇರಿಸಾಕಬೇಕು. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ರೀತಿ ಮಾಡಿದಂತಹ ಮಿಶ್ರಣದಿಂದ ಬೀಜಾಮೃತ ತಯಾರಾಗಿರುತ್ತದೆ.